ದೆವ್ವ ಅಂದ್ರೆ ಯಾರಿಗೆ ತಾನೇ ಭಯ ಇರಲ್ಲ ಹೇಳಿ? ಎಂತಹ ಗಟ್ಟಿ ಮನುಷ್ಯ ಆದರೂ ಒಂದ್ಸಾರಿ ಬೆಚ್ಚಿ ಬಿದ್ದೇ ಬೀಳ್ತಾನೆ. ಅಂಥದ್ರಲ್ಲಿ 5 ಜನ ಆತ್ಮಹತ್ಯೆ ಮಾಡಿಕೊಂಡ ಮನೆ ಅಂದ್ರೆ ಭಯ ಆಗದೆ ಇರುತ್ತಾ? ಇದು ಬ್ಯಾಡರಹಳ್ಳಿ ಶಂಕರ್ ಮನೆಯಿಂದ ಹೊರಬಿದ್ದಿರೋ ದೆವ್ವದ ಅಸಲಿ ಕಥೆ. ಆ ಭಯಾನಕ ನಿಗೂಢ ಬೆಚ್ಚಿ ಬೀಳಿಸೋ ಸ್ಟೋರಿಗೆ ಕಾರಣ ಒಬ್ಬ ಕಳ್ಳ. ಆ ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳ್ತೀವಿ ಕೇಳಿ. ಮನೆಯಲ್ಲಿ ಭೂತ ಇದೆ ಅಂತ ಎಲ್ಲರಿಗೂ ಹೆದರಿಸಿ ಏನೇನೋ ಕೆಟ್ಟ ಕೆಲಸ ಮಾಡುವ ಅನೇಕ ಸಿನಿಮಾನ ನಾವು ನೀವು ನೋಡಿರ್ತೀವಿ. ಆದರೆ ಈ ಕಥೆ ಸ್ವಲ್ಪ ಡಿಫರೆಂಟ್. ಬ್ಯಾಡರಹಳ್ಳಿಯಲ್ಲಿ ಕಳೆದ ಸೆಪ್ಟೆಂಬರ್ನಲ್ಲಿ ಹಲ್ಲಿಗೆರೆ ಶಂಕರ್ ಅನ್ನೋ ವ್ಯಕ್ತಿಯ ಮಗ, 2 ಹೆಣ್ಮಕ್ಕಳು, ಶಂಕರ್ ಹೆಂಡತಿ ಆತ್ಮಹತ್ಯೆ ಮಾಡಿಕೊಂಡಿದ್ರು. ಜೊತೆಗೆ 9 ತಿಂಗಳ ಮಗುನು ಶವವಾಗಿತ್ತು. ಅದೇ ಮನೆಯಿಂದ ಹೊರಬಿದ್ದಿರೋ ದೆವ್ವ ಭೂತದ ಅಸಲಿ ಸ್ಟೋರಿ ಇದು. 5 ತಿಂಗಳಾಯ್ತು. ಅರಮನೆಯಂತ ಮನೆಯಲ್ಲಿ ಸ್ಮಶಾನ ಮೌನ ಆವರಿಸಿ 5 ತಿಂಗಳ ಹಿಂದೆ ಮನೆ ಮಹಜರು ಮುಗಿಸಿ ಪೊಲೀಸರು ಬೀಗ ಹಾಕೊಂಡು ಬಂದಿದ್ರು. ಅಂದಿನಿಂದ ಆ ಮನೆಯಲ್ಲಿ ಯಾರೂ ಹೋಗ್ತಿರಲಿಲ್ಲ. ಅಷ್ಟೇ ಯಾಕೆ, ಆ ಮನೆ ಭೂತ ಬಂಗ್ಲೆ ಅಂತಾನೆ ಫೇಮಸ್ ಆಗಿತ್ತು. 4 ತಿಂಗಳಿನಿಂದ ಕರೆಂಟ್ ಕೂಡ ಕಟ್ಟಾಗಿತ್ತು. ಆದ್ರೆ ಫೆಬ್ರವರಿ 1ರ ರಾತ್ರಿ ಇದ್ದಕ್ಕಿದ್ದಂತೆ ಆ ಮನೆಯಲ್ಲಿ ಬೆಳಕು ಕಾಣಿಸ್ತಿತ್ತು. ಕರೆಂಟ್ ಕಟ್ಟಾಗಿದ್ರು ಬೆಳಕು ಕಂಡಿದ್ದು ನೋಡಿ ಸ್ಥಳೀಯರು ಬೆಚ್ಚಿ ಬಿದ್ದಿದ್ರು. ಆಗ ಆ ಮನೆಯಿಂದ ವಿಚಿತ್ರ ಶಬ್ದ. ಭೂತ ಬಂಗ್ಲೆ ಎಂದೇ ಫೇಮಸ್ ಆಗಿರೋ ಹಲ್ಲಿಗೆರೆ ಶಂಕರ್ ಮನೆಯಿಂದ ಹೊರಬಂದ ಶಬ್ದ ಇದು. ಜನ ದೆವ್ವ ಭೂತಾನ ಅಂತ ಭಯಬಿದ್ರು. ಯಾರೋ ಕಿರುಚಾಡ್ತಿದ್ದಾರಲ್ಲ ಅಂತ ಗಾಬರಿ ಬಿದ್ರು. ಕೊನೆಗೆ ಬ್ಯಾಡರಹಳ್ಳಿ ಪೊಲೀಸರಿಗೆ ಫೋನ್ ಮಾಡಿದ್ರು. ಎದ್ನೋ ಬಿದ್ನೋ ಅಂತ ಓಡೋಡಿ ಬಂದ ಪೊಲೀಸರು ಮನೆ ಬಾಗಿಲು ನೋಡಿದ್ರೆ ಬೀಗ ಹಾಕಿತ್ತು. ಯಾರಪ್ಪ ಒಳಗೆ ಅಂತ ಕೂಗಿದ್ರು. ಮತ್ತೆ ಸಾರ್ ಕಾಪಾಡಿ ಕಾಪಾಡಿ ದೆವ್ವ ದೆವ್ವ ಅಂತ ಮನೆ ಒಳಗೆ ಯಾರೋ ಚೀರಾಡ್ತಿದ್ರು. ಬೀಗ ತೆಗೆದು ನೋಡಿದ್ರೆ ದೇವ್ರ ಮನೆಯಲ್ಲಿ ಅವಿತ್ಕೊಂಡಿದ್ದ ಕಳ್ಳ. ಈ ಫೋಟೋದಲ್ಲಿರೋ ಇವನೇ ಆ ಕಳ್ಳ. ಹೆಸರು ಭರತ್ ಕುಮಾರ್ ಅಂತ. 5 ಸತ್ತಿದ್ದ ಮನೆಗೆ ಹಿಂದಿನ ಬಾಗಿಲು ಮುರಿದು ಸರ್ಕಸ್ ಮಾಡಿ ಮನೆಗೆ ನುಗ್ಗಿದ್ದ. ಮನೆಯಲ್ಲಿ ಮೊಬೈಲ್ ಟಾರ್ಚ್ ಹಾಕೊಂಡು 5 ಕೆಜಿ ಬೆಳ್ಳಿ, ಕೈಗೆ ಸಿಕ್ಕ ಒಂದಷ್ಟು ಬಂಗಾರ, ಹಣ, ಸೀರೆಯನ್ನೆಲ್ಲ ಗಂಟು ಮೂಟೆ ಕಟ್ಟಿದ್ದ. ಇನ್ನೇನು ಹೊರಗೆ ಮಾಲ್ ಸಮೇತ ಹೋಗಬೇಕು. ಆಗ ವಿಚಿತ್ರ ನೆರಳು ಕಾಣಿಸ್ತಂತೆ. ಯಾರೋ ಹಿಡಿದು ಎಳೆದಾಡಿದ್ರಂತೆ. ಆಗ ದೆವ್ವ ದೆವ್ವ ಅಂತ ಕಿರುಚಿಕೊಂಡು ದೇವ್ರ ಮನೆಗೆ ಓಡಿ ಹೋಗಿ ಅವಿತ್ಕೊಂಡಿದ್ದ. ಜನ ಪೊಲೀಸರಿಗೆ ಮಾಹಿತಿ ಕೊಟ್ಟ ಮೇಲೆ, ಪೊಲೀಸರು ಬಂದ ಮೇಲೆ ಕಳ್ಳನ ಎಲ್ಲ ದೆವ್ವ ಭೂತಗಳ ಕಥೆ ಹೊರಬಿದ್ದಿದೆ. ಏನು ಲಾಕ್ ಮಾಡಲಾಗಿತ್ತು ಒಂದು ಮನೆಯನ್ನು ಕಳ್ಳತನ ಮಾಡಲಿಕ್ಕೆ ಒಬ್ಬ ಕಳ್ಳ ಆ ಮನೆಯ ಟೆರೇಸ್ ಮೂಲಕ ಎಂಟರ್ ಆಗಲಿಕ್ಕೆ ಪ್ರಯತ್ನ ಮಾಡಿದ್ದ. ಆಗ ನೆರೆಮನೆಯವರೆಲ್ಲ ಸೇರಿಕೊಂಡು ಓದೋರನ್ನ ಎಚ್ಚರಿಸಿ ಆತನನ್ನು ತಿಳ್ಕೊಳ್ಳೋದ್ರ ಅನ್ನೋ ಮಾಹಿತಿ ಅವರು ತಲುಪಿದೆ. ಈ ಸಂದರ್ಭದಲ್ಲಿ ಬಂದಂಥ 6 ಜನ ಅರೆಸ್ಟ್ ಮಾಡಲಾಗಿದೆ. ಪ್ರಕರಣ ಕೂಡ ದಾಖಲಾಗಿ ತನಿಖೆ ಮುಂದುವರೆದಿದೆ. ಬ್ಯಾಡರಹಳ್ಳಿ ಪೊಲೀಸರು ಕಳ್ಳ ಭರತ್ನನ್ನ ಠಾಣೆಗೆ ಕರ್ಕೊಂಡು ಬಂದಾಗ 2 ದಿನ ಜ್ವರ ಬಂದು ಮಲಗಿದ್ದ. ಚಿಕಿತ್ಸೆ ಕೊಡಿಸಿ ನಿನ್ನೆ ಜೈಲಿಗೆ ಕಳಿಸಿದ್ದಾರೆ. ಒಟ್ಟಾರೆ ಈ ಸ್ಟೋರಿಯಲ್ಲಿ ಸ್ಥಳೀಯರು ದೆವ್ವದ ಮನೆ ಅಂತ ಬೆಚ್ಚಿ ಶಾಕ್ ಆಗಿದ್ರೆ, ಕಳ್ಳ ಅದನ್ನೇ ಬಂಡವಾಳ ಮಾಡಿಕೊಂಡು ಕಳ್ಳತನಕ್ಕೆ ಹೋಗಿ ಬೆಚ್ಚಿ ಬಿದ್ದು ಈಗ ಪೊಲೀಸರ ಅತಿಥಿ ಆಗಿದ್ದಾನೆ. ಮಂಜುನಾಥ್ ಚಂದ್ರ, ಕ್ರೈಮ್ ಬ್ಯೂರೋ, News18 ಕನ್ನಡ, ಬೆಂಗಳೂರು. ಮನ ಪರಿವರ್ತನೆ ಅನ್ನೋದು ಮನುಷ್ಯನಿಗೆ ಯಾವಾಗ ಬೇಕಾದರೂ ಆಗಬಹುದು. ಇದಕ್ಕೆ ಸಾಕಷ್ಟು ಉದಾಹರಣೆ ಕೂಡ ನಮ್ಮಲ್ಲಿದೆ. ಅದೇ ತರಹ ದೇವಸ್ಥಾನಕ್ಕೆ ಬಂದ ಕಳ್ಳ ಕಳ್ಳತನ ಮಾಡದೆ ಹಾಗೆಯೇ ವಾಪಸ್ ಹೋಗಿದ್ದಾನೆ. ಅರೆ ಅದ್ಯಾಕೆ ಅನ್ನೋದನ್ನ ಹೇಳ್ತೀವಿ ನೋಡಿ. ಈ ದೃಶ್ಯ ನೋಡ್ತಿದ್ರೆ ಯಾರೋ ದೇವಸ್ಥಾನದ ಪುರೋಹಿತರೋ ದೇವಸ್ಥಾನಕ್ಕೆ ಸಂಬಂಧಪಟ್ಟವರೋ ದೇವರಿಗೆ ಪೂಜೆ ಮಾಡ್ತಿರ್ಬೇಕು ಅನ್ಸುತ್ತೆ. ಆದ್ರೆ ಅಸಲಿ ಅದಲ್ಲ. ಈತ ಕಳ್ಳ. ಇತಿಹಾಸದಲ್ಲಿ ಅಂಗುಲಿ ಮಾಲನಿಗೆ ಹೇಗೆ ಮನ ಪರಿವರ್ತನೆಯಾಯ್ತು ಅದೇ ಥರ ಈ ಕಳ್ಳ ಕಳ್ಳತನ ಮಾಡಲು ಬಂದು ದೇವರನ್ನು ನೋಡಿ ದೇವರಿಗೆ ಕೈ ಮುಗಿದು ಮನ ಪರಿವರ್ತನೆ ಮಾಡಿಕೊಂಡು ಬರಿಗೈಯಲ್ಲಿ ವಾಪಸ್ಸಾಗಿದ್ದಾನೆ. ಅಂದಹಾಗೆ ಈ ಘಟನೆ ನಡೆದಿರೋದು ನಗರದ ಹೊರವಲಯದ ತಾವರೆಕೆರೆಯ RBI ಲೇಔಟ್ನ ಸುಬ್ರಹ್ಮಣ್ಯ ಸ್ವಾಮಿ ದೇಗುಲದಲ್ಲಿ. ತಡರಾತ್ರಿ ಕಳ್ಳ ಗರ್ಭಗುಡಿ ಬಾಗಿಲು ಮುರಿದು ಒಳ ಹೋಗಿದ್ದ. ಆದರೆ ಆ ಕಳ್ಳನಿಗೆ ಅದೇನಾಯ್ತೋ, ದೇವರ ಮೂರ್ತಿ ನೋಡ್ತಿದ್ದಂತೆ ಕೈ ಮುಗಿದು ನಿಂತು ನಂತರ ಬರಿ ಕೈಯಲ್ಲಿ ವಾಪಸ್ಸಾಗಿದ್ದಾನೆ. ಕಳ್ಳನ ಕರಾಮತ್ತು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಬೆಳಗ್ಗೆ ಅರ್ಚಕರು ಬಾಗಿಲು ತೆರೆದಾಗ ಬಾಗಿಲು ಮುರಿದಿರುವುದು ಬೆಳಕಿಗೆ ಬಂದಿದ್ದು ಸಿಸಿಟಿವಿ ಪರಿಶೀಲಿಸಿದಾಗ ಅಸಲಿಯತ್ತು ಗೊತ್ತಾಗಿದೆ. ತಾವರೆಕೆರೆ ಠಾಣಾ ವ್ಯಾಪ್ತಿಯಲ್ಲಿ ವಿಚಿತ್ರ ಪ್ರಸಂಗ ನಡೆದಿದ್ದು, ಈ ದೃಶ್ಯ ನೋಡಿದ್ರೆ ಕೆಲವರು ಇದು ದೇವರ ಶಕ್ತಿ ಅಂದ್ರೆ, ಇನ್ನು ಕೆಲವರು ಆತ ಆ ದೇವರ ಮಹಾನ್ ಭಕ್ತನೇ ಇರಬೇಕು ಅಂತಂದಿದ್ದಾರೆ. ಮಂಜುನಾಥ್ ಚಂದ್ರ, ಕ್ರೈಮ್ ಬ್ಯೂರೋ, News18 ಕನ್ನಡ, ಬೆಂಗಳೂರು. ಕಂಪನಿ ಕೆಲಸ ಅಂದಮೇಲೆ ಸ್ನೇಹಿತರು ಇರ್ತಾರೆ, ಜೊತೆಯಲ್ಲಿ ಕೆಲಸ ಮಾಡುವಾಗ ದುಶ್ಮನಗಳು ಇರ್ತಾರೆ. ಇವರು ಸ್ನೇಹಿತರಲ್ಲ, ಆದರೆ ಯುವತಿಗಾಗಿ ದುಶ್ಮನಗಳಾದವರು. ಅದಕ್ಕೆ ಕಾರಣ ಅವನು ಮಾಡಿದ ಆ ಮೆಸೇಜ್. ಆ ದುಶ್ಮನಗಳ ಜಗಳ ಕೊನೆಗೆ ಏನಾಯ್ತು ಗೊತ್ತಾ? ಯುವತಿಗೆ ಮೆಸೇಜ್ ಮಾಡಿದ್ದೇ ತಪ್ಪಾಯಿತು. ಸಹ ಸಿಬ್ಬಂದಿಗಳಿಂದ ಯುವಕನಿಗೆ ಚಾಕು ಇರಿತ. ಹೌದು, ಜಸ್ಟ್ ಒಂದು ಮೆಸೇಜ್ ಯುವಕನ ಪ್ರಾಣಕ್ಕೆ ಸಂಚಕಾರ ತಂದಿದೆ. ಒಂದೇ ಕಂಪನಿಯಲ್ಲಿ ಕೆಲಸ ಮಾಡೋ ಸಿಬ್ಬಂದಿ ಜೊತೆಗಾರರೇ ಜಗಳ ಮಾಡಿಕೊಂಡು ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ. ಅಂದಹಾಗೆ ಈ ಜಗಳ ನಡೆದಿರೋದು ಕಂಪನಿಯಲ್ಲಿ ಕೆಲಸ ಮಾಡೋ ಒಬ್ಬಳು ಹುಡುಗಿಗಾಗಿ. ಹಲ್ಲೆಗೆ ಒಳಗಾದ ಯುವಕ ಇವನೇ, ಸುರೇಂದ್ರ ಅಂತ. ಬೆಂಗಳೂರಿನ ಬಾಗಲೂರು ಬಳಿಯ ಅಮೆಜಾನ್ ಕಂಪನಿಯ ವೇರ್ ಹೌಸ್ ನೌಕರ ಸುರೇಂದ್ರ ಅನ್ನೋ ಈತ ಕೆಲಸ ಮಾಡ್ತಿದ್ದ ಕಂಪನಿಯಲ್ಲಿ ಪ್ರೇಮ ಅನ್ನೋ ಯುವತಿಗೆ ಬಾರ್ಕೋಡ್ ಮೂಲಕ ಮೆಸೇಜ್ ಮಾಡಿದ್ದಾನೆ. ಮೆಸೇಜ್ನಲ್ಲಿ ನಿನ್ನೆ ನಿನ್ನ ಬಟ್ಟೆ ಚೆನ್ನಾಗಿದೆ ಅಂತ ತನ್ನ ಮೊಬೈಲ್ ನಂಬರ್ ಕಳುಹಿಸಿದ್ದಾನೆ. ಸುರೇಂದ್ರ ಮೆಸೇಜ್ ಮಾಡಿರೋದನ್ನ ಪ್ರೇಮ ಕಂಪನಿಯಲ್ಲಿ ದೂರು ನೀಡಿದ್ಲು. ಪ್ರೇಮ ದೂರನ್ನ ಪರಿಗಣಿಸಿ ಕಂಪನಿ ಸುರೇಂದ್ರನನ್ನ ಕಂಪನಿಯಿಂದ ಅಮಾನತು ಮಾಡಿತ್ತು. ಆದರೆ ಪ್ರಕರಣ ಇಷ್ಟಕ್ಕೆ ಮುಗಿಲಿಲ್ಲ. ಕಂಪನಿ ಆದೇಶದಂತೆ ಸುರೇಂದ್ರ ಮನೆಗೆ ವಾಪಸ್ ಹೋಗುವ ವೇಳೆ ಚಾಕುವಿನಿಂದ ಈತನ ಮೇಲೆ ಮಾರಣಾಂತಿಕವಾಗಿ ಇರಿಯಲಾಗಿದೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ಇಲ್ಲಿವರೆಗೆ ಒಟ್ಟು 4 ಜನ ಆರೋಪಿಗಳನ್ನ ಬಂಧಿಸಿದ್ವಿ. ಒಂದು ಕೆಲಸದ ವಿಚಾರದಲ್ಲಿ ಮನಸ್ತಾಪ ಇರುವಂಥದ್ದು ಒಂದನೇ ವಿಚಾರ. ಎರಡನೇದು, ಇವರು ಇನ್ನೊಬ್ಬರು ಮಹಿಳಾ ಸಹೋದ್ಯೋಗಿಗೆ ಕೆಲಸದ ಸಮಯದಲ್ಲಿ ಅನಾವಶ್ಯಕವಾಗಿ ಮೆಸೇಜ್ ಮಾಡಿಬಿಟ್ಟು ಕಿರುಕುಳ ಕೊಡ್ತಿದ್ರು ಅನ್ನುವಂಥದ್ದು ಇನ್ನೊಂದು ವಿಚಾರ. ಕಂಪನಿಯಲ್ಲಿ ಸುರೇಂದ್ರ ಜೊತೆ ಕೆಲಸ ಮಾಡ್ತಿದ್ದ ಶ್ರೀನಿವಾಸ್ ಮುನೇಗೌಡ, ಇಬ್ಬರು ಸ್ನೇಹಿತರಾದ ರಾಕೇಶ್, ವರುಣ್, ಮನೋಹರ್ ಸೇರ್ಕೊಂಡು ಹೊಟ್ಟೆ ಭಾಗಕ್ಕೆ ಕರುಳು ಹೊರಗೆ ಬರೋ ಹಾಗೆ ಇರಿದಿದ್ದಾರೆ. ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಸುರೇಂದ್ರನನ್ನ ಸೆಕ್ಯೂರಿಟಿ ಗಾರ್ಡ್ ನೋಡಿ ಹಾಗೂ ಬೇರೆ ಸಿಬ್ಬಂದಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಘಟನೆ ಬಗ್ಗೆ ಬಾಗಲೂರು ಠಾಣೆಯಲ್ಲಿ ದೂರು ದಾಖಲಾಗಿದೆ. ಒಟ್ಟಾರೆ ಮೆಸೇಜ್ ಒಬ್ಬನ ಪ್ರಾಣಕ್ಕೆ ಸಂಚಕಾರ ತಂದಿರೋದು ಮಾತ್ರ ದುರಾದೃಷ್ಟಕರವೇ ಸರಿ. ಮಂಜುನಾಥ್ ಚಂದ್ರ, ಕ್ರೈಮ್ ಬ್ಯೂರೋ, News18 ಕನ್ನಡ. ಬಿಬಿಎಂಪಿ ಚುನಾವಣೆಗೆ ಎಲ್ಲ ಪಕ್ಷಗಳು ತಣ್ಣಗಿನ ತಯಾರಿಯಲ್ಲಿದೆ. ಈ ಬಾರಿ ವಾರ್ಡ್ ವಿಂಗಡಣೆಯಾಗ್ತಾ ಇದ್ದು 198 ಇದ್ದ ಸಂಖ್ಯೆ 242ಕ್ಕೆ ಏರಿಕೆ ಆಗ್ತಿದೆ. ವಾರ್ಡ್ ವಿಂಗಡಣೆ ಬಿಜೆಪಿ ಕುತಂತ್ರ ಅಂತ ಕಾಂಗ್ರೆಸ್ ಆರೋಪಿಸ್ತಾ ಇದೆ. ಇದರ ಮಧ್ಯೆ ಬಿಬಿಎಂಪಿ ಪಾಲಿಕೆ ಬಜೆಟ್ಗೂ ಭರದ ಸಿದ್ಧತೆ ನಡೀತಾ ಇದೆ. ಬಿಬಿಎಂಪಿ ವಾರ್ಡ್ ವಿಂಗಡಣೆ ಬಿಜೆಪಿಯ ಕುತಂತ್ರ ಅಂತೆ ಸರ್ಕಾರದಿಂದ ಬಿಬಿಎಂಪಿ ವಾರ್ಡ್ ಮರು ವಿಂಗಡಣೆಗೆ ಸಿದ್ಧತೆ ನಡೀತಾ ಇದೆ. ಇದನ್ನ ಕಾಂಗ್ರೆಸ್ ವಿರೋಧಿಸಿದೆ. ವಾರ್ಡ್ ಮರು ವಿಂಗಡಣೆ ಮಾಡೋದು ಬೇಡ, ಇರುವ ವಾರ್ಡ್ಗಳನ್ನೇ ಸರಿಯಾಗಿ ನಿರ್ವಹಣೆ ಮಾಡಿ ಅಂತ ಪಟ್ಟನ್ನ ಹಿಡಿದಿದೆ. ಅಷ್ಟೇ ಅಲ್ಲ, ಕಾಂಗ್ರೆಸ್ ನಾಯಕರು ಇವತ್ತು ಪಾಲಿಕೆ ಆವರಣದ ಎದುರು ಪ್ರತಿಭಟನೆಯನ್ನು ಕೂಡ ಮಾಡಿದ್ರು. ಪಾಲಿಕೆ 198 ವಾರ್ಡ್ಗಳನ್ನ 243 ವಾರ್ಡ್ಗಳಾಗಿ ಮರು ವಿಂಗಡಿಸಿ ಎಲೆಕ್ಷನ್ ಮಾಡೋಕೆ 2 ವರ್ಷ ಮಾಡಿದ್ರು. ಈಗ ಏಪ್ರಿಲ್ನಲ್ಲಿ ಎಲೆಕ್ಷನ್ ಆಗುತ್ತೆ ಅಂತಿದ್ದಾರೆ. ಹಾಗಾಗಿ ವಾರ್ಡ್ ಮರು ವಿಂಗಡಣೆಗೆ ಎಲ್ಲ ತಯಾರಿ ಆಗ್ತಿದ್ದು ಸಮಿತಿ ರಚನೆ ಮಾಡಿ ಕರಡು ಸಿದ್ಧಗೊಳಿಸ್ತಾ ಇದೆ. ಇದು ಕಾಂಗ್ರೆಸ್ ಕಣ್ಣನ್ನ ಕೆಂಪಗಾಗಿಸಿದೆ. ಹಿಂದೆನೂ ಡಿಲಿಮಿಟೇಷನ್ಸ್ ಇವರೇ ಮಾಡಿದ್ದು, ಈಗಲೂ ಡಿಲಿಮಿಟೇಷನ್ಸ್ ಇವರೇ ಮಾಡಿದ್ದು. ಏನು ಬೆಂಗಳೂರು ನಗರ ಇವರೇನು ಆಸ್ತಿನ ಇವ್ರದ್ದು? ಸೈಂಟಿಫಿಕ್ ಆಗಿ ಮಾಡಲಿ, ಜನ ಇಷ್ಟಪಟ್ಟರೆ ಅವ್ರನ್ನ ಆಯ್ಕೆ ಮಾಡಿಕೊಳ್ಳಿ, ಇಲ್ಲ ಜನ ಇಷ್ಟಪಟ್ಟರೆ ನಮ್ಮನ್ನ ಆಯ್ಕೆ ಮಾಡ್ತಾರೆ. ಈ ರೀತಿ ಏನು ಹೋಮ್ ಮಾರ್ಕ್ದಲ್ಲಿ ಇವರು ಮಾಡೋದ? ಇವ್ರಿಗೇನು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ. ಬಿಜೆಪಿ ಅವ್ರಿಗೆ ರದ್ದು ಮಾಡಿಬಿಡ್ಲಿ, ರದ್ದು ಮಾಡಿಬಿಟ್ಟು ಅವ್ರು ಯಾರು ಬೇಕೋ 243 ಜನ ನಾಮಿನೇಟ್ ಮಾಡ್ಕೊಂಡ್ಬಿಡ್ಲಿ ಬಿಡಿ. ಈ ರೀತಿ ಕಚಡ ಕೆಲಸ ಎಲ್ಲ ಯಾಕೆ ಮಾಡಬೇಕು? ಇವತ್ತು ಬಿಬಿಎಂಪಿ ಕೇಂದ್ರ ಕಚೇರಿಯಲ್ಲಿ ರಾಮಲಿಂಗಾ ರೆಡ್ಡಿ ನೇತೃತ್ವದಲ್ಲಿ ಶಾಸಕರಾದಂಥ ಕೃಷ್ಣ ಬೈರೇಗೌಡ, ಶಾಸಕಿ ಸೌಮ್ಯಾ ರೆಡ್ಡಿ, ಬಿಕೆ ಹರಿಪ್ರಸಾದ್ ಹಾಗೂ ಪಾಲಿಕೆ ಮಾಜಿ ಕಾರ್ಪೊರೇಟರ್ಗಳು ಪ್ರತಿಭಟನೆಯನ್ನ ನಡೆಸಿದ್ರು. ಇರುವಂತ ವಾರ್ಡ್ಗಳನ್ನೇ ಅಭಿವೃದ್ಧಿ ಮಾಡೋಕೆ ಆಗಿಲ್ಲ. ಈಗ ಮತ್ತಷ್ಟು ವಾರ್ಡ್ ಮರು ವಿಂಗಡಣೆ ಹೆಸರಲ್ಲಿ ಬಿಜೆಪಿ ರಾಜಕೀಯ ಕುತಂತ್ರ ಮಾಡ್ತಾ ಇದೆ. ನಮ್ಮನ್ನ ಸೋಲಿಸಲಿಕ್ಕೆ ವಾರ್ಡ್ ಮರು ವಿಂಗಡಣೆ ಮಾಡ್ತಿದ್ದಾರೆ ಅಂತ ಆರೋಪಿಸಿದ್ರು. ಅಧಿಕಾರಿಗಳು ಮಾಡಬೇಕಾದಂತ ಕೆಲಸವನ್ನ RSS ಶಾಸಕರು ಸಂಸದರ ಕಚೇರಿಯಲ್ಲಿ ಮಾಡ್ತಾರೆ. ಮುಖ್ಯ ಆಯುಕ್ತರು ಯಾವ ಪಕ್ಷಕ್ಕೂ ಸೇರದೆ ಅವರ ಜವಾಬ್ದಾರಿಯನ್ನ ನಿರ್ವಹಿಸಲಿ ಅಂತ ಆಕ್ರೋಶವನ್ನ ಹೊರಹಾಕಿದ್ರು. ಇಲ್ಲ ಜನ ಇಷ್ಟಪಟ್ಟರೆ ನಮ್ಮನ್ನ ಆಯ್ಕೆ ಮಾಡ್ತಾರೆ. ಈ ರೀತಿ ಹೋಮ್ ಮಾರ್ಕ್ದಲ್ಲಿ ಇವರು ಮಾಡೋದ? ಅವ್ರ ಮನಸ್ಸು ಬಂದಂಗೆ RSS ಕಚೇರಿಗಳಲ್ಲಿ, ಬಿಜೆಪಿ ಆಫೀಸ್ಗಳಲ್ಲಿ, ಶಾಸಕರ ಆಫೀಸಲ್ಲಿ, MP ಗಳ ಆಫೀಸಲ್ಲಿ ಕೂತ್ಕೊಂಡು ಮಾಡೋದಿಕ್ಕೆ. ಈ ಮಧ್ಯೆ ಚುನಾವಣೆ ಜೊತೆಗೆ ಬಜೆಟ್ಗೂ ಬಿಬಿಎಂಪಿ ಭರ್ಜರಿ ಸಿದ್ಧತೆ ನಡೆಸ್ತಾ ಇದೆ. ನಮ್ಮಲ್ಲಿ ಇರ್ತಕ್ಕಂಥ ಆದಾಯ ಮೂಲಗಳು ಮತ್ತು ರಾಜ್ಯ ಸರ್ಕಾರದಿಂದ ಏನು ಆದಾಯ ಮೂಲಗಳು ನಮಗೆ ಬರ್ತವೆ ಅದನ್ನು ಕೂಡ ಅಂದಾಜು ಅದನ್ನು ಪ್ರಿಪೇರ್ ಮಾಡ್ತಕ್ಕಂಥದ್ದು. ನಾವು ಎಲ್ಲ ಪ್ರತಿನಿಧಿಗಳಿದ್ದಾರೆ, ಜನಪ್ರತಿನಿಧಿಗಳಿದ್ದಾರೆ, ಅವರಲ್ಲಿ ಕೂಡ ಕೇಳ್ತೀವಿ, ವಿಚಾರಣೆ ಮಾಡ್ತೀವಿ. ಏನೇನೋ ಅಪೇಕ್ಷೆಗಳನ್ನು ಅದರಲ್ಲಿ ಅಳವಡಿಕೆ ಮಾಡಬೇಕು ಅನ್ನೋದನ್ನು ನಾವು ಮಾಡ್ತೀವಿ. ಎರಡು ವರ್ಷಗಳಿಂದ ಆರ್ಥಿಕ ಸಂಕಷ್ಟದಲ್ಲಿರುವಂತ ಬಿಬಿಎಂಪಿ ಪಾಲಿಕೆಗೆ ಆಸ್ತಿ ತೆರಿಗೆಯಿಂದ 2670 ಕೋಟಿ ಕಲೆಕ್ಷನ್, ಇತರೆ ಆದಾಯ 1000 ಕೋಟಿ ಸೇರಿ 3500 ಕೋಟಿ ಆದಾಯ, ಸರ್ಕಾರದಿಂದ 3500 ಕೋಟಿ ಅನುದಾನ, ಕಳೆದ ಬಾರಿ 10295 ಕೋಟಿ ಬಜೆಟ್ಗೆ ಸರ್ಕಾರ ಅನುಮೋದನೆ. ಒಟ್ಟಾರೆ ಬಿಬಿಎಂಪಿ ಚುನಾವಣೆ ಹಾಗೂ ಬಜೆಟ್ಗೆ ಏಕಕಾಲದಲ್ಲೇ ತಯಾರಿ ನಡೀತಾ ಇದೆ. ಚುನಾವಣೆ ಗೆಲ್ಲುವ ನಿಟ್ಟಿನಲ್ಲಿ ಬಿಜೆಪಿ ಯಾವ ರೀತಿಯ ಕೊಡುಗೆ ನೀಡುತ್ತೋ ಕಾದು ನೋಡಬೇಕು. ಹಂಸ ಶ್ಯಾಮಲ ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಮ್ಮ ಬೆಂಗಳೂರು ಮುಂದುವರಿಯುತ್ತೆ ಸ್ಮಾಲ್ ಬ್ರೇಕ್ ಆದಮೇಲೆ. ಮುಸ್ಲಿಂ ವಿದ್ಯಾರ್ಥಿನಿಯರು ಹಿಜಾಬ್ ಧರಿಸಲು ಅವಕಾಶ ಕೋರಿ ಬೆಂಗಳೂರಲ್ಲಿ ಸಿಎಫ್ಐ ಸಂಘಟನೆ ಸುದ್ದಿಗೋಷ್ಠಿ ನಡೆಸಿತು. ಶಿಕ್ಷಣದಿಂದ ಮುಸ್ಲಿಂ ಯುವತಿಯರು ದೂರ ಉಳಿಯುವಂತೆ ಸಂಚು ಮಾಡಲಾಗ್ತಾ ಇದೆ, ಇದು ಬಲಪಂಥೀಯ ನಾಯಕರ ಕುತಂತ್ರ ಅಂತ ಮುಸ್ಲಿಂ ಮಹಿಳಾ ಹೋರಾಟಗಾರ್ತಿಯರು ಆರೋಪಿಸ್ತಾ ಇದ್ದಾರೆ. ಪ್ರಸಕ್ತ ಭಾರತದಲ್ಲಿ ಮುಸ್ಲಿಂ ಮಹಿಳೆಯರಿಗೆ ಆಗುತ್ತಿರುವ ವಿಚಾರವಾಗಿ ಸೊ ನನಗೆ ತುಂಬ ನೋವಾಗುವಂಥ ವಿಚಾರ ಏನು ಅಂತ ಹೇಳಿದ್ರೆ, ಶಿಕ್ಷಣಕ್ಕೆ ತೆರೆದುಕೊಳ್ತಾ ಇರುವಂತಹ ಮುಸ್ಲಿಂ ಹೆಣ್ಣುಮಕ್ಕಳನ್ನು ಹಿಜಾಬ್ನ ಕಾರಣಕ್ಕಾಗಿ ಅವ್ರನ್ನ ಇವತ್ತು ಶಿಕ್ಷಣದಿಂದ ವಂಚಿತರನ್ನಾಗಿಸಲಿಕ್ಕೆ ಹೊರಟಿದ್ದೀವಿ ನಾವು. ಸೊ ಇದು ಸಂವಿಧಾನಾತ್ಮಕವಾಗಿಯೂ ತಪ್ಪು, ಹಾಗೂ ಮಾನವೀಯ ದೃಷ್ಟಿಕೋನದಿಂದ ನೀವು ನೋಡೋದಾದರೂ ಇದು ತುಂಬಾ ತಪ್ಪು ಅಂತ ನನ್ನ ಅಭಿಪ್ರಾಯ. ಮಾಜಿ ಸಿಎಂ ಬಿಎಸ್ವೈ ಅವರ ಮೊಮ್ಮಗಳು ಸೌಂದರ್ಯ ಅವರ ತಿಥಿ ಕಾರ್ಯ ನಡೆದಿದೆ. ಅಬ್ಬಿಗೆರೆಯ ಪತಿ ನೀರಜ್ ನಿವಾಸದಲ್ಲಿ ಸೌಂದರ್ಯ ಅವರ ತಿಥಿ ಕಾರ್ಯ ನಡೆದಿದೆ. ವೀರಶೈವ ಲಿಂಗಾಯತ ಆಗಮ ಸಂಪ್ರದಾಯದಂತೆ ವಿಧಿವಿಧಾನ ನಡೆದಿದ್ದು, ಮಾಜಿ ಸಿಎಂ ಬಿಎಸ್ವೈ ಪುತ್ರ ವಿಜಯೇಂದ್ರ, ಬಿವೈ ರಾಘವೇಂದ್ರ ಕುಟುಂಬಸ್ಥರು ಹಾಗೂ ನೀರಜ್ ಕುಟುಂಬಸ್ಥರು ಭಾಗಿಯಾಗಿದ್ದರು. ಸಿಎಂ ಬೊಮ್ಮಾಯಿ ಹಾಗೂ ಸಚಿವ ಆರ್ ಅಶೋಕ್ ಕೂಡ ಆಗಮಿಸಿದ್ರು. ಶಿವಗಂಗೆಯ ರುದ್ರಮುನಿ ಶಿವಾಚಾರ್ಯ ಶ್ರೀಗಳ ಸಮ್ಮುಖದಲ್ಲಿ ತಿಥಿ ಕಾರ್ಯ ನಡೆದಿದೆ. ಪೀಣ್ಯ ಎಲಿವೇಟೆಡ್ ಫ್ಲೈಓವರ್ ದುರಸ್ತಿ ಕಾರ್ಯ ನಿಧಾನಗತಿಯಲ್ಲಿ ಸಾಗ್ತಾ ಇದೆ. ಒಂದು ತಿಂಗಳಾದರೂ ದುರಸ್ತಿ ಕಾರ್ಯ ಇನ್ನೂ ಮುಗಿದಿಲ್ಲ. ತುಮಕೂರು ರಸ್ತೆಯಲ್ಲಿ ಸಂಚಾರ ದಟ್ಟಣೆ ಹೆಚ್ಚಿದೆ. ನಿತ್ಯ ವಾಹನ ಸವಾರರು ತೊಂದರೆ ಅನುಭವಿಸ್ತಾ ಇದ್ದಾರೆ. ಟ್ರಾಫಿಕ್ ಜಾಮ್ನಿಂದ ಪೊಲೀಸರ ಮೇಲೆ ಸಾರ್ವಜನಿಕರು ಗಲಾಟೆ ಮಾಡ್ತಿದ್ದಾರೆ. ತ್ವರಿತವಾಗಿ ದುರಸ್ತಿ ಕಾರ್ಯ ಪೂರ್ಣಗೊಳಿಸುವಂತೆ ಪಶ್ಚಿಮ ವಿಭಾಗ ಸಂಚಾರ ಡಿಸಿಪಿ ಕುಲದೀಪ್ ಕುಮಾರ್ ಜೈನ್ ಹೆದ್ದಾರಿ ಪ್ರಾಧಿಕಾರದ ಪ್ರಾಜೆಕ್ಟ್ ಡೈರೆಕ್ಟರ್ಗೆ ಪತ್ರ ಬರೆದಿದ್ದಾರೆ. ಅಲ್ಲದೆ ಪೀಣ್ಯ ಎಲಿವೇಟೆಡ್ ಕಾರಿಡಾರ್ ಕಾಮಗಾರಿ ವಿಳಂಬವಾಗಿದೆ. ಆರಂಭದಲ್ಲಿ 3 ಕಡೆ ಕೇಬಲ್ ಸಮಸ್ಯೆ ಪತ್ತೆಯಾಗಿತ್ತು. ಕಾಮಗಾರಿ ಆರಂಭಿಸಿದ ಬಳಿಕ 10 ಕಡೆಗಳಲ್ಲಿ ಸಮಸ್ಯೆ ಇರೋದು ಪತ್ತೆಯಾಗಿತ್ತು. ಕೇಬಲ್ ಸರಿಪಡಿಸುವ ಕಾಮಗಾರಿ ಸಂಪೂರ್ಣವಾಗಿದೆ. ಶೀಘ್ರದಲ್ಲೇ ಫ್ಲೈಓವರ್ ಸಂಚಾರಕ್ಕೆ ಮುಕ್ತವಾಗಲಿದೆ ಅಂತ ಕುಲದೀಪ್ ಕುಮಾರ್ ಜೈನ್ ತಿಳಿಸಿದ್ದಾರೆ. ಅಟ್ಲೀಸ್ಟ್ 1 ವೀಕಿಂದ ನಾನು ಹೇಳ್ಬೋದನ್ನ ಸಕಾರಾತ್ಮಕವಾಗಿ ಲೋಡ್ ಟೆಸ್ಟಿಂಗ್ ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಅವರು ಕೊಟ್ಟಿರೋ ಈ IISc ಸ್ಟ್ಯಾಂಡರ್ಡ್ಸ್ ಪ್ರಕಾರ ಅವರು ನೋಡುವಾಗ ಸುಮಾರು ಪ್ರಿಪರೇಷನ್ ಅವ್ರು ಮಾಡಬೇಕಾಗ್ತದೆ. ಈ ನಿಟ್ಟಿನಲ್ಲಿ ಪ್ರಿಪರೇಷನ್ ಆಗಿ ಬಹುಶಃ ಇವತ್ತು ಸಂಜೆ ಅಥವಾ ನೈಟ್ ಒಳಗಡೆ ಲೋಡ್ ಟೆಸ್ಟಿಂಗ್ ಕೆಲಸ ಶುರು ಆಗಬೇಕು ಅವರು ಪಕ್ಕಾ ಭರವಸೆ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಅಲ್ಲಿ ಕೆಲಸ ನಡೀತಾ ಇದೆ. ನಾವು ದಿನನಿತ್ಯ ಫಾಲೋಅಪ್ ಮಾಡ್ತಾ ಇದ್ದೀವಿ ನ್ಯಾಷನಲ್ ಹೈವೇ ಅಥಾರಿಟೀಸ್ ಜೊತೆಗೆ. ತುಂಬನೇ ಜನ ಸಫರ್ ಆಗ್ತಾ ಇದ್ದಾರೆ. ಅಪಾಯಕಾರಿ ಬೈಕ್ ವೀಲಿಂಗ್ ಮಾಡುತ್ತಿದ್ದ ಯುವಕನನ್ನ ಕೆಜಿಹಳ್ಳಿ ಸಂಚಾರಿ ಪೊಲೀಸರು ಬಂಧಿಸಿದ್ದಾರೆ. ಕಿರಿದಾದ ಏರಿಯಾ ಅಲ್ಲದೆ ಮೇಲ್ಸೇತುವೆ ಮೇಲೆ ವಾಹನ ದಟ್ಟಣೆ ಸ್ಥಳದಲ್ಲಿ ಯುವಕ ವೀಲಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದ. ಗೋವಿಂದಪುರ ಜಂಕ್ಷನ್ ಬಳಿ ಕಿರು ರಸ್ತೆಯಲ್ಲಿ ಸ್ಥಳೀಯರಿಗೆ ಭಯ ಹುಟ್ಟಿಸೋ ರೀತಿಯಲ್ಲಿ ತುಂಡ ವೀಲಿಂಗ್ ಮಾಡ್ತಿದ್ದ. ವೀಲಿಂಗ್ ಮಾಡುವ ದೃಶ್ಯವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಿದ್ದ. ವೀಲಿಂಗ್ ಮಾಡಿದ್ದ ಬೈಕ್ ಅನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಸುದ್ದಿ ಮುಂದುವರಿಯುತ್ತೆ ಸ್ಮಾಲ್ ಬ್ರೇಕ್ ಆದಮೇಲೆ. ವೆಲ್ಕಮ್ ಬ್ಯಾಕ್. ಹಿಜಾಬ್ ರಾಜ್ಯವ್ಯಾಪಿ ಕಿಚ್ಚು ಹಚ್ಚುತ್ತಾ ಇದೆ. ಈ ಹಿನ್ನೆಲೆ ಸರ್ಕಾರ ಸಮವಸ್ತ್ರ ನೀತಿಯನ್ನ ಅಧಿಕೃತವಾಗಿ ಜಾರಿಗೊಳಿಸಿದೆ. ಆದರೆ ಸಮವಸ್ತ್ರ ನೀತಿಗೆ ಮುಸ್ಲಿಂ ಮಹಿಳಾ ಹೋರಾಟಗಾರ್ತಿ ಇಶರತ್ ನಿಶಾರ್ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ಹಿಜಾಬ್ ವಿವಾದ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗ್ತಿರೋ ಹಿನ್ನೆಲೆಯಲ್ಲಿ ಮಂಗಳವಾರ ಈ ಕುರಿತು ಹೈಕೋರ್ಟ್ನಲ್ಲೂ ಕೂಡ ವಿಚಾರಣೆ ನಡೆಯಲಿದೆ. ಆದರೆ ಈ ಮಧ್ಯೆ ರಾಜ್ಯ ಸರ್ಕಾರ ಈಗ ವಸ್ತ್ರ ಸಮಿತಿಯನ್ನು PUC ಕಾಲೇಜ್ಗಳಿಗೆ ತಂದಿದೆ, ಹೊಸ ಆದೇಶವನ್ನು ಕೂಡ ಹೊರಡಿಸಿದೆ. ಬನ್ನಿ ಈ ಬಗ್ಗೆ ಮಾತಾಡಲಿಕ್ಕೆ ಸಾಮಾಜಿಕ ಕಾರ್ಯಕರ್ತರು ಮತ್ತು ಚಿಂತಕರಾದಂಥ ಇಶ್ರತ್ ನಿಶಾರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಏನು ಹೇಳ್ತಾರೆ, ಇದಕ್ಕೆ ಸಹಮತ ವ್ಯಕ್ತಪಡಿಸರೋ ಅಥವಾ ವಿರೋಧವನ್ನು ವ್ಯಕ್ತಪಡಿಸರೋ? ಮೇಡಮ್, ಮೊದಲನೇದಾಗಿ ವಸ್ತ್ರ ಸಂಹಿತೆ PUC ಕಾಲೇಜುಗಳಿಗೆ ಬೇಕಾ? ಹಿಜಾಬ್ ಈಗ ಸದ್ಯ ಸಾಕಷ್ಟು ಚರ್ಚಿತವಾಗ್ತಿರೋಂಥ ವಿಷಯ. ವಸ್ತ್ರ ಸಂಹಿತೆ ಅನ್ನೋದೇ ಹೆಣ್ಮಕ್ಳ ಮೇಲೆ ಮಾಡ್ತಾ ಇರುವಂಥ ಹೇರಿಕೆ. ಓಕೆ, ಸೊ ಇದನ್ನು ನೇರವಾಗಿ ಸರ್ಕಾರ ನೇರವಾಗಿ ಹೀಗೆ ತಿಂತಾ ಇಲ್ಲ, ಸುತ್ಕೊಂಡು ಬಂದು ತಿಂತಾ ಇದೆ ಅಷ್ಟೇ. ಅಂದರೆ ಇನ್ನೋವೇ ಹೇಳಕ್ಕೆ ಹೊರಡ್ತಾ ಇರೋದು, ಹಿಜಾಬನ್ನು ಹಾಕದೇ ಇರೋರು ಮಾತ್ರ ಬನ್ನಿ ಎಜುಕೇಷನ್ಗೆ. ಅಂದರೆ ಹೆಣ್ಮಕ್ಳನ್ನ ಶಿಕ್ಷಣದಿಂದ ವಂಚಿತರನ್ನಾಗಿಸುವಂತಹ ದೊಡ್ಡ ಹುನ್ನಾರ ಇದು ಕಾಣ್ತಾ ಇದೆ. 8ನೇ ತಾರೀಕು ಹೈಕೋರ್ಟ್ನಲ್ಲಿ ಇದರ ಬಗ್ಗೆ ವಿಚಾರಣೆ ಇರುವಂಥ ಸಂದರ್ಭದಲ್ಲಿ ಇಷ್ಟೊಂದು ತರಾತುರಿನಲ್ಲಿ ಈ ವಸ್ತ್ರ ಸಂಹಿತೆಯನ್ನು ತರಬೇಕಿತ್ತ ಅನ್ನುವಂಥದ್ದು ಪ್ರಶ್ನೆ ಇದೆ. ಇದರ ಹಿಂದೆ ಮತ್ತೆ ವ್ಯವಸ್ಥಿತವಾದಂತಹ ಒಂದು ವರ್ಗ ಕೆಲಸ ಮಾಡ್ತಾ ಇದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಮೇಡಮ್, ಈಗ ಸಮಾನತೆ ಐಕ್ಯತೆ ಎರಡನ್ನೂ ಕಾಪಾಡಿಕೊಳ್ಬೇಕು. ಈ ಹಿನ್ನೆಲೆಯಲ್ಲಿ ವಸ್ತ್ರ ಸಂಹಿತೆಯನ್ನು ಮಾಡಿದ್ದೇವೆ ಅಂತ ಹೇಳಿ ಆದೇಶದಲ್ಲೂ ಕೂಡ ಹೇಳ್ತಾರೆ. ಸಮಾನತೆ ಅಂದರೆ ಏನಪ್ಪ, ಐಕ್ಯತೆ ಅಂದರೆ ಏನು, ಸಮಾನತೆ ಅಂದರೆ ಏನು? ಐಕ್ಯತೆ ಸಮಾನತೆ ಅಂತಂದರೆ ಒಬ್ರಿಗೊಬ್ರು ಗೌರವ ಕೊಡುವಂಥದ್ದು, ಒಬ್ರನ್ನೊಬ್ರು ಸರಿಯಾಗಿ ನಡೆಸ್ಕೊಳ್ಳುವಂಥದ್ದು, ಒಬ್ಬರ ಬಗ್ಗೆ ಒಬ್ರಿಗೆ ಪ್ರೀತಿ ವಿಶ್ವಾಸವನ್ನು ಇಟ್ಕೊಳ್ಳುವಂಥದ್ದು. ಎಲ್ಲವನ್ನು ಬಿಟ್ಟು ಬರೀ ಬಟ್ಟೆಯ ಮಾತ್ರಕ್ಕೆ ನೀವು ತಂದು ನಿಲ್ಲಿಸ್ತಾ ಇದ್ದೀರಲ್ಲ. ಐಕ್ಯತೆ ಸಮಾನತೆ ಇದೆಲ್ಲ ದೊಡ್ಡ ದೊಡ್ಡ ಪದಗಳನ್ನು ಉಪಯೋಗಿಸ್ತಾ ಇರುವಂಥದ್ದು, ಆ ಪದಗಳ ಅರ್ಥನೇ ಕಳ್ಕೊಂಡು ಹೋಗಾಗಿದೆ. ಇಲ್ಲಿ ನಮಗೆ ಒಟ್ಟು ಬೇಕಾಗಿರೋದು ಮನುಷ್ಯ ಪ್ರೀತಿ, ಮನುಷ್ಯ ಸಂಬಂಧಗಳು. ಅದನ್ನೇ ನೀವು ಬುಡ ಸಮೇತ ಕಿತ್ತಾಕ್ಬಿಟ್ಟು ಬಟ್ಟೆ ಒಳಗಡೆ ನೀವು ಸಮಾನತೆ ಐಕ್ಯತೆಯನ್ನು ತರಕ್ಕೆ ಹೊರಟಿದ್ದೀರಾ. ದುರಾದೃಷ್ಟಕರ ಅಂತ ಹೇಳ್ತೀನಿ ಅಷ್ಟೇ ಇದನ್ನು. ಇದು ಸಾಮಾಜಿಕ ಕಾರ್ಯಕರ್ತಿ ಚಿಂತಕಿ ಇಶ್ರತ್ ನಿಶಾರ್ ಅವರ ಮಾತು. ಬೆಂಗಳೂರಿಂದ ಕ್ಯಾನಪಸನ್ ನೂರ್ ಜೊತೆ ಶರಣು ಹಂಪಿ, News18 ಕನ್ನಡ.